ಸ್ನೇಹಿತರೆ, ಬಂಧುಗಳೇ, ನಿಮ್ಮೆಲ್ಲರಿಗೂ ಹಾಗೂ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳೇ, ಎಲ್ಲ ಪತ್ರಕರ್ತ ಮಿತ್ರರೇ, ನಿಮ್ಮೆಲ್ಲರಿಗೂ 73ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ದೇಶಕ್ಕೆ ಕೊಟ್ಟಂತ ಸಂವಿಧಾನ, ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತನ್ನ ಹೇಳ್ತಾರೆ, ಅನೇಕ ದೇಶಗಳ ಮಾದರಿಯಾಗಿ ಇವತ್ತು ಈ ಭವ್ಯ ಭಾರತಕ್ಕೆ ಒಂದು ಸುಂದರವಾದ ಸಂವಿಧಾನವನ್ನ ರಚನೆಯಾಗಿದೆ. ಬರೀ ಸಂವಿಧಾನವನ್ನ ರಚನೆಯಾದರೆ ಮಾತ್ರಕ್ಕೆ ಸಾಲದು, ಈ ನಿಜವಾದ ಸಂವಿಧಾನದ ಸಾರ್ಥಕ ಬಹುತೇಕ ಯಾವಾಗ ಆಗ್ತದಂದ್ರ ಈ ದೇಶದಲ್ಲಿ ಆ ಸಂವಿಧಾನದ ನಿಜವಾದ ಇಂಪ್ಲಿಮೆಂಟ್ ಆದಾಗ ಮಾತ್ರ ಸಂವಿಧಾನಕ್ಕೊಂದು ನಿಜವಾದ ಅರ್ಥ ಬರ್ತದೆ ಅಂತ ಹೇಳಿದಂತ ಮಾತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ಬಹುತೇಕ ಭಾರತದಲ್ಲಿ ಸಂವಿಧಾನದ ನಿಜ ಅರ್ಥ, ನಾವೆಲ್ಲರೂ ಸಂವಿಧಾನದ ಚೌಕಟ್ಟಿನಲ್ಲಿ, ನಾವೆಲ್ಲರೂ ಕಾನೂನಿನ ಚೌಕಟ್ಟಿನಲ್ಲಿ ಒಂದು ಒಳ್ಳೆ ಬದುಕನ್ನ, ಉತ್ತಮ ಬದುಕನ್ನ ಬದುಕತಕ್ಕಂಥವರು ಈ ಗಣರಾಜ್ಯ ವ್ಯವಸ್ಥೆಯಲ್ಲಿ ನಾವಾಗಬೇಕು. ವಿಶೇಷವಾಗಿ ಇದೊಂದು ಯಾವುದೋ ಒಂದು ಸಾಮಾನ್ಯ ದಿನ ಇದು ಅಲ್ಲ. ಈ ದೇಶಕ್ಕಾಗಿ ನಾವು 15 ಆಗಸ್ಟ್ ಮತ್ತು 26 ಜನವರಿ ನಾವು ಯಾವ ರೀತಿ ಕಲ್ಪನೆ ಮಾಡ್ಕೊಳ್ತೀವಿ ಅಂದ್ರ, ಬಹುತೇಕ ಈ 2 ದಿನಗಳು ಈ ದೇಶಕ್ಕೆ ಇದೊಂದು ರಾಷ್ಟ್ರೀಯ ಹಬ್ಬ, ಇದು ರಾಷ್ಟ್ರೀಯ ಹಬ್ಬ ಅಂತೇಳಿ ನಾವು ಈ ದಿನವನ್ನ ಅತ್ಯಂತ ಸಂತೋಷದಿಂದ, ಸಡಗರದಿಂದ ನಾವೆಲ್ಲರೂ ಆಚರಣೆ ಮಾಡ್ತೀವಿ. ಇವತ್ತು ಅನೇಕ ಈ ಜಗತ್ತಿನ ಹಿರಿಯರು, ಚಿಂತಕರು, ತತ್ವಜ್ಞಾನಿಗಳು, ಮಹಾತ್ಮ ಗಾಂಧೀಜಿಯವರ ಸಾವು ಅದು ಒಬ್ಬ ವ್ಯಕ್ತಿಯ ಸಾವಲ್ಲ, ಅದು ಬರೀ ಒಬ್ಬ ಮಹಾತ್ಮ ಗಾಂಧೀಜಿಯ ಸಾವಲ್ಲ, ಅದೊಂದು ನಾಗರಿಕತೆಯ ಕಗ್ಗೊಲೆ ಅಂತ ಹೇಳಿ ಬಣ್ಣಿಸಿರ್ತಕ್ಕಂಥದ್ದು ನಾವ್ಯಾರು ಮರೆಯುವಂತಿಲ್ಲ. ಕೆಲವು ಈ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರಬಹುದು, ಸುಭಾಷ್ ಚಂದ್ರ ಬೋಸ್ ಆಗಿರಬಹುದು, ಅನೇಕ ಪುಣ್ಯ ಪುರುಷರು ಈ ದೇಶಕ್ಕಾಗಿ ತಮ್ಮನ್ನ ಸಮರ್ಪಣೆ ಮಾಡಿಕೊಂಡಂತ ಆ ಘಟನೆಗಳು ನಾವು ಮರೆಯುವಂತಿಲ್ಲ. ಬಂಧುಗಳೇ, ವಿಶೇಷವಾಗಿ ಈ ದಿನವನ್ನ ನಾವು ರಾಷ್ಟ್ರ ಹಬ್ಬವಾಗಿ ಆಚರಣೆ ಮಾಡ್ತೇವೆ, ಸಂತೋಷದಿಂದ, ಸಡಗರದಿಂದ. ಎಲ್ಲೆಲ್ಲಿ ಬೆಳಗ್ಗೆ 4 ಗಂಟೆ ಆದ್ರೂ ಸಾಕು, ಎಲ್ಲ ಕಡೆ ದೇಶಭಕ್ತಿ ಗೀತೆಗಳು, ರಾಷ್ಟ್ರಭಕ್ತಿ ಗೀತೆಗಳು, ನಾಡಗೀತೆಗಳಿಂದ ಇಡೀ ದೇಶವೇ ಮುಳುಗು ಹೋಗ್ತದೆ. ಬಹುತೇಕ ನನ್ನ ಭಾವನೆಯಲ್ಲಿ, ನನ್ನ ಕಲ್ಪನೆಯಲ್ಲಿ ಇದೊಂದು ರಾಷ್ಟ್ರೀಯ ಹಬ್ಬ, ಪವಿತ್ರ ದಿನ, ದೊಡ್ಡ ಹಬ್ಬನೇ ಸರಿ. ಆದ್ರೆ ಎಲ್ಲೋ ಒಂದು ಮೂಲೆಯಲ್ಲಿ ಒಂದ್ ಕಡೆ ನನಗೆ ನೋವಾಗ್ತದೆ ಆ ವಿಷಯ ನೆನಪು ಬಂದ್ರ. ಬಂಧುಗಳೇ, ಈ ರಾಜ್ಯದಲ್ಲಿ ತಾಯ್ನಾಡಿಗಾಗಿ, ತಾಯ್ನಾಡಿನ ನೆಲಕ್ಕಾಗಿ, ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಯಾವೊಬ್ಬ ವೀರ ಪುರುಷ, ಮಹಾನ್ ಪುರುಷ, ಒಬ್ಬ ಸಂಗೊಳ್ಳಿ ರಾಯಣ್ಣನನ್ನ ಗಲ್ಲಿಗೇರಿಸಿದ ದಿನ ಇದು ಇರೋದ್ರಿಂದ ಎಲ್ಲೋ ಒಂದು ಮನಸ್ಸಿನ ಮೂಲೆಯಲ್ಲಿ ದುಃಖನೂ ಕೂಡ ಈ ದಿನ ನನಗಾಗ್ತು ಬಂಧುಗಳೇ. ಯಾಕಂದ್ರ ಅಂತ ಒಬ್ಬ ವ್ಯಕ್ತಿಗೆ ನಾವು ನೆನಪಿಸಿಕೊಳ್ಬೇಕಾಗ್ತದೆ. ಬಹುತೇಕ ಆ ವ್ಯಕ್ತಿಗೆ ನಾವು ನೆನವೇ ಇದ್ರೆ ಈ ದಿನಕ್ಕೆ ಯಾವುದೂ ಅರ್ಥ ಬರೋದಿಲ್ಲ. ಅಂತ ಒಬ್ಬ ವ್ಯಕ್ತಿ, ದೇಶಭಕ್ತ, ಅಪ್ಪಟ ದೇಶ ಪ್ರೇಮಿ ಗಲ್ಲಿಗೇರಿದ ದಿನವೂ ಕೂಡ ಇದೆ ಬಂಧುಗಳೇ. ಅದಕ್ಕಾಗಿ ಮುಂಬರುವ ದಿನಗಳಲ್ಲಿ ಅಂತ ಅನೇಕ ಸಂಗೊಳ್ಳಿ ರಾಯಣ್ಣನಂತ ವೀರರು, ಮಹಾಪುರುಷರು ಈ ದೇಶದ ತಾಯಂದಿರ ಹೊಟ್ಟೆಯಲ್ಲಿ ಹುಟ್ಟಿ ಬರಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡುತ್ತಾ. ಬಂಧುಗಳೇ, ನಾನೊಬ್ಬ ಬಸವ ಕಲ್ಯಾಣದ ಶಾಸಕನಾಗಿ ಇವತ್ತು ಇಡೀ ಬಸವ ಕಲ್ಯಾಣದ ಮಹಾಜನತೆಯ ಆಶೀರ್ವಾದದಿಂದ ಶಾಸಕನಾಗಿ ಬಸವ ಕಲ್ಯಾಣವನ್ನ ಇಡೀ
ದೇಶವೇ ಬಸವ ಕಲ್ಯಾಣ ಕಡೆ ತಿರುಗಿ ನೋಡತಕ್ಕಂತ ಬಸವ ಕಲ್ಯಾಣ ಇದು ಕೆಲವೇ ತಿಂಗಳಲ್ಲಿ ಆಗಬೇಕಂತಕ್ಕಂತ ಒಂದು ಕನಸನ್ನ ಇಟ್ಕೊಂಡು ನಾನು ಕೆಲಸ ಮಾಡ್ತಾ ಇದ್ದೀನಿ. ತಾವು ನೋಡ್ತೀರಿ ಬಂಧುಗಳೇ, ಈಗಾಗಲೇ ಬಸವ ಕಲ್ಯಾಣದಲ್ಲಿ ಎಲ್ಲಾ ರಸ್ತೆಗಳ ಕಾಮಗಾರಿಗಳು ಈಗಾಗಲೇ ಪ್ರಾರಂಭವಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ರಸ್ತೆ ಸುಧಾರಣೆ ಸಲುವಾಗಿ ಇನ್ನು 50 ಕೋಟಿ ದುಡ್ಡನ್ನ ಬಸವ ಕಲ್ಯಾಣದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಇದೇ ತಿಂಗಳು 31 ರೊಳಗಾಗಿ ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ನಗರದ ಅಭಿವೃದ್ಧಿಗಾಗಿ ಬಸವ ಕಲ್ಯಾಣದ ನಗರದ ಅಭಿವೃದ್ಧಿಗಾಗಿ 30 ಕೋಟಿ ದುಡ್ಡನ್ನ ಈ ಬಸವ ಕಲ್ಯಾಣದ ನಗರದ ಅಭಿವೃದ್ಧಿಗಾಗಿ ಕೊಡ್ತಾ ಇದ್ದಾರೆ. ಹೀಗಾಗಿ ನಾವು ನೀವೆಲ್ಲರೂ ಸೇರಿ ಬಸವ ಕಲ್ಯಾಣವನ್ನ ನಿಜವಾಗಿ ಕಲ್ಯಾಣ ಆಗಬೇಕು, ಹಸಿರು ಬಸವ ಕಲ್ಯಾಣ ಆಗಬೇಕು, ಧೂಳುಮುಕ್ತ ಬಸವ ಕಲ್ಯಾಣ ಆಗಬೇಕು, ಯಾವುದೇ ಒಂದು ಜಾತಿ ಪಥ ಮಂತ ಜಾತಿ ಪಥ ಯಾವುದಕ್ಕೂ ಸೀಮಿತವಾಗಿರದೆ ಬಸವ ಕಲ್ಯಾಣವನ್ನ 12ನೇ ಶತಮಾನದಲ್ಲಿ ಸಮಾನತೆ ಸಾರದಂತ ಈ ಭೂಮಿಯಲ್ಲಿ ಮತ್ತೆ ಆ ಸಮಾನತೆ ಈ ನೆಲದಲ್ಲಿ ಎದ್ದು ಕಾಣಬೇಕು ಅಂತಕ್ಕಂತ ವಿಚಾರವನ್ನ ತಮ್ಮೆದುರಿಡುತ್ತಾ